डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಮಾಹಿತಿ ಸಂವಹನ ಕಾರ್ಯಕ್ರಮ ಜರುಗಿತು. ಕಬ್ಬಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೆಎಂ ರವಿರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಸೂಚನೆ ನೀಡಿದರು. ಈ ದಿವಸ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಎಷ್ಟು ಮಟ್ಟಿಗೆ ಹಣ ತಲುಪಿದೆ ತಲುಪಲೇ ತಲುಪದಿರತಕ್ಕಂತ ಮಹಿಳೆಯರಿಗೆ ಏನ್ ಕಾರಣದಿಂದ ತಲುಪಿಲ್ಲ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಪುನರ್ಭಿ ಮತ್ತೆ ತಮ್ಮ ಮನೆಗಳಿಗೆ ಕಳಿಸಿವರೆಲ್ಲ ಸರಿಪಡಿಸಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ವಿ. ಈ ಸಭೆ ಹಣ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ವಸ್ತುರ್ಗ ನಗರದಲ್ಲಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿ ಎಲ್ಲರಿಗೂ ಕೂಡ ಮುನ್ಸೂಚನೆ ನೀಡಿತ್ತು. ತಾಲೂಕಿನಾದ್ಯಂತ ಸಂಚಾರ ಮಾಡಿ ಎಲ್ಲರಿಗೂ ಕೂಡ 5 ಗ್ಯಾರಂಟಿ ಯೋಜನೆಗಳ ಫಲವನ್ನು ತೆಗೆದುಕೊಳ್ಳಕ್ಕೆ ಸನ್ನದ್ಧರಾಗಲಿ, ಅದೆಲ್ಲರೂ ಕೂಡ ಜಾಗೃತಿ ಪಡಿಸಲಿ ಅಂತ ಹೇಳಿ ಯಾರಾದ್ರೂ ತಿಳಿಸಿದ ಮೇಲೆ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ವಸ್ತುರ್ಗ ಪ್ರಥಮ ಸ್ಥಾನದಲ್ಲಿದೆ, ನೋಂದಣಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ, ರಾಜ್ಯದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಇಂಥ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಂತ ನಮ್ಮ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ, ಕಂದಾಯ ಇಲಾಖೆ, ಎಲ್ಲ ಇಲಾಖೆಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಕೆಲವು ಪಕ್ಷದವರು ಬಿಟ್ಟಿ ಭಾಗ್ಯ ಅಂತ ಘೋಷಣೆ ಮಾಡಿದರು. ಖಂಡಿತವಾಗ್ಲೂ ಕೂಡ ನೀವು ಬಿಟ್ಟಿ ಭಾಗ್ಯ ಅಲ್ಲ, ನಿಮಗಿದು ನೀವು ಕೊಡ್ತಕ್ಕಂತ ತೆರಿಗೆ ಹಣ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ತೆರಿಗೆ ಹಾಕಿದರೆ ಆ ತೆರಿಗೆ ಹಣ ವಾಪಸ್ ನಿಮಗೆ ಕೊಡ್ತಾ ಇದ್ರು. ತೆರಿಗೆ ಹಣ ವಾಪಸ್ ನಿಮಗೆ ಕೊಡ್ತಾ ಇದ್ರು, ಬಿಟ್ಟಿ ಬಾಕಿ ಅಲ್ಲ, ಬಿಟ್ಟಿ ಏನ್ ಕೊಡ್ತಾ ಇಲ್ಲ ನಿಮ್ಗೆ, ನಿಮ್ ಹಣ ನಿಮ್ಗೆ ವಾಪಸ್ ಕೊಡ್ತಾ ಇದ್ರು. ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಸರ್ಕಾರದ ಖಜಾನೆಯಿಂದ ನೇರವಾಗಿ ಬಡವರ ಖಾತೆಗಳಿಗೆ ಹಣ ವರ್ಗ ಮಾಡ್ತಕ್ಕಂತ ಧೈರ್ಯ ತರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅಂತ ಒಂದು ಗಟ್ಟಿತನದಿಂದ ಈ ಎಲ್ಲ ಯೋಜನೆಗಳನ್ನ ಜಾರಿ ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಬಹುಶಃ ಆ ಸಂದರ್ಭದಲ್ಲಿ ಬಡವರಿಗೆ ಆರ್ಥಿಕ ನೆರವನ್ನು ಕೊಡಬೇಕು, ಆರ್ಥಿಕವಾಗಿ ಭದ್ರ ನೆಲೆಯನ್ನು ಉಳಿಸ್ಬೇಕು, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಸಾಮಾಜಿಕ ಶಕ್ತಿ ತುಂಬಬೇಕು ಅಂತ ಹೇಳಿ ಈ 5 ಕಾರ್ಯಕ್ರಮ ಜಾರಿ ತರ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಪಾಲ್ಗೊಂಡು ಸಾರ್ವಜನಿಕರೊಂದಿಗೆ ಮಾಹಿತಿ ಸಂವಹನ ನಡೆಸಿದರು. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೆ, ಕೋಟ್ಯಾಂತರ ಜನ ಅದರ ಸದುಪಯೋಗನ ಪಡಿಸಿಕೊಂಡಿದ್ದಾರೆ, ಮನೆ ಮನೆಗಳಲ್ಲಿ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಡವರ, ಮಹಿಳೆಯರ ಮತ್ತು ಯುವಕರ ಕಲ್ಯಾಣ ಹಾಗೂ ಹಸಿವು ಮುಕ್ತ ರಾಜ್ಯದ ಕನಸನ್ನ ನಮ್ಮ ಘನ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಮೊದಲೇದು ಅಂದ್ರೆ ಅನ್ನ ಭಾಗ್ಯ ಅಂತ ಹೇಳ್ಬಿಟ್ಟು ಹಸಿವು ಮುಕ್ತ ಕರ್ನಾಟಕದತ್ತ ದಾಪುಗಾಲು ಮಾಡುವಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಅಂತ್ಯೋದಯ ಹಾಗೂ ಬಿಪಿಎಲ್ ಕಾರ್ಡ್ದಾರ ಕುಟುಂಬ ಸದಸ್ಯರಿಗೆ ಈ ಯೋಜನೆಯಡಿ ತಲಾ 10 ಕೆಜಿ ಉಚಿತ ಆಹಾರಧಾನ್ಯವನ್ನು ನೀಡುವಂತದ್ದಾಗಿರುತ್ತದೆ. ಜೂನ್ ತಿಂಗಳ ಪಡಿತರ ವಿತರಣೆ ಪ್ರಕ್ರಿಯೆ ಪ್ರಾರಂಭವಾಗಿರುವುದರಿಂದ ಹಾಗೂ ಆಹಾರ ಧಾನ್ಯಗಳ ಖರೀದಿ ಮಾಡಬೇಕಿರುವುದರಿಂದ ಜುಲೈ 1ರಿಂದ ಈ ಯೋಜನೆಯನ್ನು ಜಾರಿ ಮಾಡ್ತಾ ಇದೆ. ಈಗಾಗಲೇ ಅಕ್ಕಿ ಕೊಡ್ಲಿಕ್ಕಾಗದ ಕಡೆ ದೊಡ್ಡ ಧನ ಸಹಾಯವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎರಡನೇದು ಶಕ್ತಿ ಯೋಜನೆ,
ಸ್ತ್ರೀ ಸಬಲೀಕರಣದ ಮೂಲಕ ಸಮಾಜದಂತ ಹೆಜ್ಜೆ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಪುರುಷ ಪ್ರಧಾನ ಸಮಾಜ ಇರೋದನ್ನು ಮನಗಂಡು ಮಹಿಳೆಯರಿಗೆ ಹೆಚ್ಚಿನ ಒಲವನ್ನು ನೀಡಿ ಮಹಿಳೆಯರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದೆ ತಾವೆಲ್ಲರೂ ಕೂಡ ಶಕ್ತಿ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡ್ರಿ ಅಂತ ಹೇಳಿ ಎಲ್ಲ ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಸ್ತ್ರೀ ಸಬಲೀಕರಣದಂತ ಮೂಲಕ ಸಮಾಜದಂತ ಹೆಜ್ಜೆ ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲಾ ವರ್ಗಗಳ ಮಹಿಳೆಯರಿಗೆ ಎಸಿ ಹಾಗೂ ಲಕ್ಸುರಿ ಬಸ್ಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ಬಸ್ಗಳಲ್ಲಿ ರಾಜ್ಯಗಳಿಗೆ ಉಚಿತ ಪ್ರಯಾಣ ಸೌಲಭ್ಯವನ್ನು ತಾವೆಲ್ಲ ಪಡ್ಕೊಳ್ತಿದ್ದೀರಿ. ಜೂನ್ 1ರಿಂದ ಈ ಒಂದು ಯೋಜನೆ ಜಾರಿಯಾಗಿದೆ. ಈ ಯೋಜನೆಯಿಂದ ಶೇಕಡಾ 94% ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗಿದೆ. ಬಸ್ಗಳಲ್ಲಿ ಶೇಕಡಾ 50% ಸೀಟುಗಳು ಪುರುಷರಿಗೆ ಮೀಸಲಾಗಿದೆ. ನುಡಿದಂತೆ ಎಲ್ಲಾ ಮಹಿಳೆಯರೇ ಪ್ರಯಾಣ ಮಾಡ್ತಿದ್ದಾರೆ. ಇನ್ನೊಂದು ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಪ್ರತಿ ಮನೆ ಬಡಗಳಿದೆ ಉಚಿತ ವಿದ್ಯುತ್ ಪ್ರಣಾಳಿಕೆಯಲ್ಲಿ ಮನೆ ಸರ್ಕಾರ ಘೋಷಿಸಿದಂತೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸಲು ಸಚಿವ ಸಂಪುಟದಿಂದ ಅನುಮೋದನೆ ಸಿಕ್ಕಿದೆ. ಉಚಿತ ವಿದ್ಯುತ್ ಯೋಜನೆ ದುರ್ಬಳಕೆ ತಡೆಯಲು ಈ ಯೋಜನೆಯಡಿ ಬಳಕೆದಾರರ ಕಳೆದ 12 ತಿಂಗಳ ವಿದ್ಯುತ್ ಬಳಕೆ ಸರಾಸರಿಯ ಮೇಲಿನ ಶೇಕಡಾ 10% ಉಚಿತ ವಿದ್ಯುತ್ ಒದಗಿಸಲಾಗುವುದು. ಜುಲೈ 1ರವರೆಗಿನ ವಿದ್ಯುತ್ ಬಳಕೆಗೆ ಸಂಬಂಧಿಸಿದ ಬಿಲ್ ಅನ್ನು ಬಳಕೆದಾರರು ಪಾವತಿಸಬೇಕು. ಆಗಸ್ಟ್ ತಿಂಗಳಿಂದ ಈ ಯೋಜನೆಯ ಫಲಾನುಭವಿಗಳು ವಿದ್ಯುತ್ ಬಿಲ್ ಕಟ್ಟಬೇಕಿಲ್ಲ. ಜುಲೈ 1ರಿಂದ ಬಳಕೆಯಾಗುವ ವಿದ್ಯುತ್ಗೆ ಈ ಯೋಜನೆ ಅನ್ವಯ ಆಗುತ್ತದೆ. ಇನ್ನು 4ನೇ ಬಂದ್ಬಿಟ್ಟು ಯುವ ನಿಧಿ ಅಂತೇಳಿ ನಿರುದ್ಯೋಗಿ ಯುವಜನರ ಕನಸಿಗೆ ಆರ್ಥಿಕ ಬೆಂಬಲ ನೀಡುವಂತದ್ದು. ಇದು 3 ಜನವರಿಯಿಂದ ನಮ್ಮ ರಾಜ್ಯ ಸರ್ಕಾರ ಜಾರಿ ತರುತ್ತೆ. ಇದರಲ್ಲಿ ಏನು ಪ್ರಾಣಿಕೆಯಲ್ಲಿರುವಂತೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ವೃತ್ತಿಪರ ಕೋರ್ಸ್ಗಳು ಸೇರಿದಂತೆ ಎಲ್ಲಾ ವಿಧದ ಪದವೀಧರ ಯುವಕ ಯುವತಿಯರು ಡಿಪ್ಲೊಮಾ ಹೊಂದಿದವರಿಗೆ ಈ ಯೋಜನೆ ಅನ್ವಯ ಆಗುತ್ತದೆ. ಪದವಿ ಪಡೆದು 180 ದಿನಗಳಾದರೂ ಉದ್ಯೋಗ ದೊರೆಯದಂತಹ ಪದವೀಧರರಿಗೆ 24 ತಿಂಗಳ ಅವಧಿಗೆ ಮಾಸಿಕ 3,000 ರು ಹಾಗೂ ಡಿಪ್ಲೊಮಾದಾರರಿಗೆ ಮಾಸಿಕ 1,000 ರು ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತದೆ. ಈ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಬೇಕಾಗಿದ್ದು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಈ ಒಂದು ಸೌಲಭ್ಯವನ್ನು ಒದಗಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಯೋಜನೆಯ ಕುರಿತು ಒಂದೆರಡು ಮಾತಾಡಲು ಇಷ್ಟಪಡ್ತೀನಿ. ನಮ್ಮ ಗೃಹಜ್ಯೋತಿ ಯೋಜನೆಯ ಬಗ್ಗೆ ನಮ್ಮ ಘನ ಸರ್ಕಾರವು ಸುತ್ತೋಲೆಯನ್ನು ಹೊರಡಿಸಿ ನಮಗೆ ಸುತ್ತೋಲೆಯ ಪ್ರಕಾರ ನಾವು ಆ ಸುತ್ತೋಲೆಯನ್ನು ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅಳವಡಿಸಿಕೊಂಡಂತೆ ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಗ್ರಾಹಕರ ಮನೆಗೂ ನಿಮಗೆ 0ರಿಂದ 200 ಯೂನಿಟ್ವರೆಗೆ ವಿದ್ಯುತ್ ಫ್ರೀ ಆಗಿ ಬರ್ತಾ ಇದೆ ಅಂತ ಗೊತ್ತಾಗಿದೆ. ನಿಮ್ಮ ನಮ್ಮ ಈ ಕಬ್ಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದಲೂ ಸೇರಿ ಒಟ್ಟು 1,476 ಆರ್ಆರ್ ನಂಬರ್ಗಳು ಇದ್ದಾವೆ ಪ್ರೆಸೆಂಟ್. ಆ ಆರ್ಆರ್ ನಂಬರ್ಗಳ ಪೈಕಿ 1,352 ಆರ್ಆರ್ ನಂಬರ್ಗಳಿಗೆ ಈಗ ನಮ್ಮಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಈ ತಿಂಗಳು ಮತ್ತು ಹಿಂದಿನ ತಿಂಗಳಲ್ಲಿ ಎಲ್ಲ ಗ್ರಾಹಕರಿಗೂ ಶೂನ್ಯ ಬಿಲ್ ತಲುಪಿದೀಗ ಉಳಿದಂತೆ 109 ಗ್ರಾಹಕರು ಇನ್ನೂ ಆಗಿವೆ, ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ. ದಯಮಾಡಿ ನಾವು ಈ ವೇದಿಕೆ ಮುಖಾಂತರ ಹೇಳೋದೇನೆಂದರೆ ಇನ್ನು 109 ಏನಿದವೋ ಅವರು ಸಮೇತ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಪೋಷಣ್ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮದಡಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯವು ಕೂಡ ಇದೇ ವೇದಿಕೆಯಲ್ಲಿ ಜರುಗಿತು. ವೇದಿಕೆಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಲಕ್ಕಮ್ಮ, ಸದಸ್ಯರಾದ ಶಿವಮೂರ್ತಿ, ರಾಮಭೋವಿ, ನಾಗರತ್ನಮ್ಮ, ಕಲ್ಲೇಶ್, ಲೋಕೇಶ್, ಪ್ರಿಯಾ, ನವೀನ್, ಶಾರದಮ್ಮ, ದೇವರಾಜ್, ಹಿರಿಯ ಮುಖಂಡರಾದ ಈಶ್ವರಪ್ಪ, ಸ್ಥಳೀಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಶಿವಮೂರ್ತಿ, ಬೆಸ್ಕಾಂ ಎಡಬ್ಲ್ಯೂ ನಿರಂಜನಮೂರ್ತಿ, ಎಸಿಡಿಪಿಒ ನವೀನ್ ಕುಮಾರ್, ಪಶುವೈದ್ಯ ಇಲಾಖೆಯ ಉಪನಿರ್ದೇಶಕರಾದ ಬಾಬುರತ್ನ, ಭೂಮಾಪನ ಇಲಾಖೆಯ ವಿನಯ್ ಕುಮಾರ್, ಅಂಗನವಾಡಿ ಮೇಲ್ವಿಚಾರಕರಾದ ವಿಜಯ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು, ಸ್ತ್ರೀಶಕ್ತಿ ಸಂಘದ ಸದಸ್ಯರು ಮತ್ತು 1,500ಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿದ್ದರು.
कार्यक्रम स्थळीय सरकारी शालेय बढ़ती मुख्य शिक्षक मंजुलाक्षी एचजी निरूपणे माडिदरु। ग्राम पंचायत पीडीओ वसंत कुमार अवरु एल्लरिगू स्वागत कोरिदरु। ಇದು ವಿನೂತನ ಕಾರ್ಯಕ್ರಮ ಅಂತ ಹೇಳಿಕೆ ನಾನು ಇಚ್ಛೆಪಡ್ತೀನಿ। ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ರೀತಿ ಕಾರ್ಯಕ್ರಮ ಮಾಡುತ್ತಿರೋದು ನಮ್ಮ ಹೊಸದುರ್ಗ ತಾಲೂಕಿನ ಕಪ್ಪಳ ಪಂಚಾಯತಿನ ಮೊದಲನೇದಾಗಿ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಾ ಇದ್ದೀನಿ। ನಾನೀಗ ಹಾಲಿ ಒಳಲ್ಕೆರೆ ತಹಶೀಲ್ದಾರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ। ಸಾಹೇಬರ ಆದೇಶದಂತೆ ನಾನು ಇನ್ಚಾರ್ಜ್ ಆಗಿ ನಾನು ಹೊಸದುರ್ಗ ತಹಶೀಲ್ದಾರಾಗಿ 20ನೇ ತಾರೀಕಿಂದ ಕಾರ್ಯನಿರ್ವಹಿಸ್ಕೊಂಡಿದ್ದೀನಿ, ಪ್ರಭಾರ ವಹಿಸ್ಕೊಂಡಿದ್ದೀನಿ। ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಡಮ್ ಅವರ ಆದೇಶದಂತೆ ಮತ್ತು ಮಾನ್ಯ ಶಾಸಕರ ನಿರ್ದೇಶನದಂತೆ ನಾನು ಇವತ್ತು ಹೊಸರಾಳು ಸರ್ವೆ ನಂಬರ್ 23 ರಲ್ಲಿ ಕೆಇಬಿ ಸ್ಟೇಷನ್ ಗೆ 3 ಎಕರೆ ಜಮೀನು ಮಂಜೂರು ಮಾಡ್ಕೊಡಬೇಕು ಅಂತ ಹೇಳಿ ಶಾಸಕರು ನಿರ್ದೇಶನ ಅಂದ್ರೆ ಕೋರಿದ್ರು ಜಿಲ್ಲಾಧಿಕಾರಿಗಳಿಗೆ। ಆ ಆದೇಶದಂತೆ ಈ ದಿನ ನಾನು ಹೊಸರಾಳು ಸರ್ವೆ ನಂಬರ್ 23 3 ಎಕರೆ ಜಮೀನನ್ನ ಕೆಇಬಿ ಸ್ಟೇಷನ್ ಗೆ ಮಂಜೂರು ಮಾಡ್ಕೊಡ್ಲಿಕ್ಕೆ ನಾನು ಮಾನ್ಯ ಶಾಸಕರ ಸಮಕದಲ್ಲಿ ಈ ದಿನನೇ ಹೇಳ್ತಾ ಇದೀನಿ। ಈ ದಿನನೇ ನಾನು ಪ್ರಸ್ತಾವನೆ ಸಲ್ಲಿಸ್ತಾ ಇದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ। ಅದರಿಂದ ಇಷ್ಟೊತ್ತಿನ ತನಕ ಯಾರು ನಿಮ್ಮ ಬೆಸ್ಕಾಂ ಇಂಜಿನಿಯರ್ ಹೇಳಿದ್ರು ಅದೆಲ್ಲ ತೊಂದರೆಗಳಿಗೆ ಸಲ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ಖಂಡಿತ ಭಾವಿಸ್ತಾ ಇದೀನಿ। ಅಲ್ಲದೆ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ಕಂದಾಯ ಇಲಾಖೆಯಿಂದ ಯಾವುದೇ ಸಹಕಾರ ನೀಡಿದ್ರು ನಾವು ಕೊಡ್ಲಿಕ್ಕೆ ಸಿದ್ಧ ಇದೀವಿ। ಅಲ್ಲದೆ ನಮ್ಮ ಸಿಡಿಪೋ ಡಿಪಾರ್ಟ್ಮೆಂಟ್ ಇಂದ ಯಾರ್ಯಾರು ಈಗ ಗೃಹ ಜ್ಯೋತಿಯಲ್ಲಿ ಏನು ಟೆಕ್ನಿಕಲ್ ಟೀಮ್ ಇದೆ ಆ ಟೀಮಿಗೆ ಸಾಹೇಬರು ಅನೌನ್ಸ್ ಮಾಡ್ತಾರೆ, ಟೀಮು ನಮ್ಮ ಇಲಾಖೆ ಮತ್ತು ಬೇರೆ ಇಲಾಖೆ ಐದು ಜನ ಸೇರಿಸ್ಕೊಂಡು ಟೀಮ್ ಮಾಡೋಣ ಅಂತ ಈಗ ಡಿಸ್ಕಷನ್ ಮಾಡಿದ್ದಾರೆ। ಅದನ್ನ ಸಾಹೇಬರು ಹೇಳ್ತಾರೆ ಆ ಟೀಮಲ್ಲಿ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಯವರು ಕೂಡ ಭಾಗವಹಿಸಿ ಆ ಏನ್ ತಮ್ಮಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಕೂಡ ನಾವು ಕ್ರಮ ವಹಿಸ್ಕೊಳ್ತೀವಿ। ಅಲ್ಲದೆ ನಮ್ಮ ಕಂದಾಯ ಇಲಾಖೆಯಿಂದ ಯಾವುದೇ ಅರ್ಹ ಫಲಾನುಭವಿಗಳಿಗೆ ಏನಾದ್ರೂ ಪೆನ್ಷನ್ ಏನಾದ್ರೂ ಬರ್ತಾ ಇದ್ರೆ ನಾನು ಕೂಡ ಈಗ ಸಾಹೇಬರ ಸಮ್ಮುಖದಲ್ಲಿ ನಾನು ಡೇಟ್ ತಗೊಂಡು ಪಿಂಚಣಿ ಅದಾಲತ್ ಕೂಡ ನಮ್ಮ ಪಂಚಾಯತಿ ವೈಸ್ ಅಥವಾ ನಮ್ಮ ಪಂಚಾಯತ್ ವೈಸ್ ಮಾಡ್ಲಿಕ್ಕೆ ನಾನು ಒಂದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಈ ಸಮ್ಮುಖದಲ್ಲಿ ಹೇಳ್ತಾ ನನಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ। ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ।